ನಮಸ್ಕಾರ, ಉದಯಂಸ್ ಕರ್ನಾಟಕಕ್ಕೆ ಸ್ವಾಗತ. ರಾಜಕೀಯದಲ್ಲಿರುವ ರಾಜಕಾರಣಿಗಳೆಲ್ಲರೂ ಒಂದೇ ಕುಟುಂಬದವರಂತೆ. ಇಲ್ಲಿ ಶಾಶ್ವತ ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ. ಹಾಗಾಗಿ ರಾಜುಕ್ಕಾಗಿ ಬಿಜೆಪಿಗೆ ಬರುವುದು ಒಳಿತು ಎಂದು ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ಪಟ್ಟಣದಲ್ಲಿ ಕೃಷಿ ಪತ್ತಿನ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ರಾಜುಕ್ಕಾಗಿಗೆ ಡಿಸಿಎಂ ಲಕ್ಷ್ಮಣ ಸವದಿ ಟಾಂಗ್ ನೀಡಿದ್ದಾರೆ. ಬಿಜೆಪಿಗೆ ಬರುವಂತೆ ಆಹ್ವಾನ ನೀಡಿದ್ದಾರೆ. ಕೃಷಿ ಸಹಕಾರಿ ಸಂಘದ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸವದಿ, ರಾಜಕಾರಣದಲ್ಲಿ ಯಾವುದು ಶಾಶ್ವತವಲ್ಲ, ಯಾರು ಶತ್ರುಗಳು ಇಲ್ಲ, ಯಾರು ಮಿತ್ರರು ಇಲ್ಲ, ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರಿದ್ದಂತೆ ಮರಳಿಗೆ ಬಿಜೆಪಿಗೆ ಬರುವಂತೆ ಮಾರ್ಮಿಕವಾಗಿ ನುಡಿದಿದ್ದಾರೆ. ಅದೆಲ್ಲ ನಡೆಯಂಗಿಲ್ಲ, ಇರ್ಲಿ, ಏನಾನಗ ಸ್ವಲ್ಪ ನಾವು ವಿರೋಧ ಮಾಡಿದ್ವಿ, ಆದ್ರೆ ಬಹಳ ಬೇಯಕ್ ಹೋಗ್ಬಾರ, ಬೇಯ ಆದ್ರೆ ಶಾಪ ಹಾಕ್ಬಾರ, ಅನಿವಾರ್ಯ ಇತ್ತು. ಮತ್ತೇನ್ ಮಾಡಕ್ ಹೋಗ್ತೈತೆ, ಬೇಯಿ ನಾವು ದೇಶದೊಳಗೆ ಗಟ್ಟಿದ್ವಿ, ಆದ್ರೆ ಶಾಪ ಮಾತ್ರ ಹಾಕ್ಬೇಡ. ಅದಕ್ಕೆ ಡಿಸಿಸಿ ಬ್ಯಾಂಕಿಗೆ ನಿಲ್ಲುದು ಬೇಡ, ಬೇರೆ ವಿಚಾರ ನಾವು ಮಾಡೇವಿ. ಅವಾಗ ಅದನ್ನ ಹೇಳಿದ ಮೇಲೆ ನೀನು ಹೂ ಅಂತೀ ಅಂತ ಹೇಳಿ ನಮ್ಗೆ ಆತ್ಮವಿಶ್ವಾಸ ಅದ.